ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಚೇತು. ನೀನು ನೋಡ್ತಾ ಇದ್ರೆ ಇನ್ಫಾರ್ಮೇಶನ್ ಈಸ್ ಎಲ್ ಚಾನಲ್. ಇವತ್ತಿನ ಟಾಪಿಕ್ ಏನಂದ್ರೆ, ನೀವು ಕೇಳಿರ್ತೀರ ಮನೇಲಿ 6 ಗಂಟೆ ಮೇಲೆ ಆವೇಣಿ ಸ್ನೇಕ್ ಅಂಡ್ ಲಾಡರ್ ಮನೇಲಿ ಆಡಬಾರ್ದು ಅಂತ ಎಲ್ಲರೂ ಹೇಳ್ತಾರೆ, ನಿಮ್ಮ ಅಪ್ಪ ಅಮ್ಮನೇ ಆಗ್ಬೋದು ಎಲ್ಲರೂ ಹೇಳ್ತಾರೆ. ಈ ವಿಡಿಯೋದಲ್ಲಿ ಆವೇಣಿ ಮನೇಲಿ ಯಾಕೆ ಆಡಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್, ನೀವು ಈ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಏನಂದರೆ, ನೀವು ಮತ್ತು ನಿಮ್ಮ ಫ್ರೆಂಡು ಸ್ನೇಕ್ ಅಂಡ್ ಲಾಡರ್ ಆಡ್ತಾ ಇರ್ತೀರ. ನೀವು 97 ಇರ್ತೀರ, ನಿಮ್ಮ ಫ್ರೆಂಡು 23 ಅಲ್ಲೋ 22 ಅಲ್ಲೋ ಇರ್ತಾರೆ, ಆಯಿತಾ. ನೀವು ಡೇಸ್ ಹಾಕಿ ಅಕಸ್ಮಾತ್ ಡೇಸ್ ಹಾಕಿ 1 ನಂಬರಲ್ಲಿ ಬಂದರೆ ಆವ್ ಕಚ್ಚಿ ಕೆಳಗಡೆ ಬರ್ತೀರ. ನಿಮ್ಮ ಫ್ರೆಂಡಿಗೆ ಏನೋ ಒಂದು ಖುಷಿ, ನಿಮ್ಮ ಪಕ್ಕನೇ ಇದ್ದಾನೆ ಅಂತ. ನಾನು ಈ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಸೊ ನೀವು ಈ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ನಂಬ್ತಾ ಇದ್ದೀನಿ. ಸೊ ಟಾಪಿಕ್ ಬಂದರೆ, ಸ್ನೇಕ್ ಅಂಡ್ ಲಾಡರ್ ಅನ್ನೋದು 19th century ಬಂದಿಲ್ಲ, 13th century ಬಂತು, 13ನೇ ಶತಮಾನದಲ್ಲಿ ಇಂದ ಬಂತು. ಅದು ನಮ್ಮ ಇಂಡಿಯಾದಲ್ಲಿ ನಮ್ಮ ಇಂಡಿಯನ್ದವರು ನಿರ್ಮಿಸಿದರು. ಯಾರಂದರೆ ಗ್ಯಾನ್ ದೇವ್ ಅವರು ನಿರ್ಮಿಸಿದರು. ಆಗಿನ ಕಾಲದಲ್ಲಿ ಸ್ನೇಕ್ ಅಂಡ್ ಲಾಡರ್ ಹೆಸರು ಏನಂದರೆ ಮೋಕ್ಷ ಪಟ್ ಅಂತ ಹೆಸರು. ಮೋಕ್ಷ ಅಂದರೆ ಒಳ್ಳೆಯದು, ಪಟ್ ಅಂದರೆ ಹಾವು ಕೆಟ್ಟದು, ಆಯಿತಾ. ಅದೇನಕ್ಕೆ ಇನ್ವೆಂಟ್ ಮಾಡೋದಂದರೆ, ಸ್ಕೂಲಲ್ಲಿ ಮಕ್ಕಳಿಗೋಸ್ಕರ ಇನ್ವೆಂಟ್ ಮಾಡಿದ್ರು. ಇದು ಕರ್ಮ ಬಗ್ಗೆ ತಿಳಿಸ್ಕೊಡೋಕ್ಕೆ ಇನ್ವೆಂಟ್ ಮಾಡಿದ್ರು. ಹೆಂಗಂದರೆ, ನಮಗೇನನ್ನ ಹಾವು ಕಚ್ಚಿದ್ರೆ ನಾವು ಕೆಟ್ಟದ್ದು ಬಯಸ್ದಂಗೆ, ನಾವು ನಮಗೇನನ್ನ ಏನೇ ಸಿಕ್ಕಿ ಮೇಲೋಗಿದ್ರೆ ನಾವು ಒಳ್ಳೇದನ್ನು ಬಯಸ್ದಂಗೆ, ಹಂಗೆ ಇತ್ತು ಕರ್ಮನೂ, ಆಯಿತಾ. ಹಂಗೆ ಹೇಳ್ಕೊಡ್ತಾ ಇದ್ರು. ಹೆಂಗಂದರೆ, ಇದು ಸ್ನೇಕ್ ಅಂಡ್ ಲಾಡರ್ ಬೋರ್ಡಿಕ್ಕಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು, ನಿಮಗೇನನ್ನ ಹಾವು ಕಚ್ಚಿದ್ರೆ ನೀವು ಕೆಟ್ಟದ್ದು ಬಯಸ್ದಂಗೆ, ನೀವೇನನ್ನ ಕೆಟ್ಟ ದಾರಿಯಲ್ಲಿ ಹೋಗಿದ್ರೆ ನೀವು ಕೆಟ್ಟದ್ದು ಬಯಸ್ದಂಗೆ, ನೀವೇನನ್ನ ಒಳ್ಳೆ ದಾರಿಯಲ್ಲಿ ಹೋಗಿದ್ರೆ ಒಳ್ಳೇದನ್ನು ಬಯಸ್ದಂಗೆ, ಆಯಿತಾ. ಅದೆಲ್ಲ ಆಯಿತಾ. 14th century ಆಯಿತು, 15th ಆಯಿತು, 16th ಆಯಿತು, 17th ಆಯಿತು, 18th ಆಯಿತು. 19th century 1943 ಇಂಗ್ಲೆಂಡ್ ಅವರು ನಮ್ಮ ಇಂಡಿಯನ್ ಗೇಮ್ನ ಕಾಪಿ ಮಾಡಿದ್ದಾರೆ. ಯಾವ ಗೇಮು? ಸ್ನೇಕ್ ಅಂಡ್ ಲಾಡರ್ ಗೇಮು ಕಾಪಿ ಮಾಡಿದ್ದಾರೆ, ಆಯಿತಾ. ಅವರೇ ಇನ್ವೆಂಟ್ ಮಾಡಿದ್ದು, ಆಯಿತಾ. ಅವ್ರು ಇನ್ವೆಂಟ್ ಮಾಡಿದ್ದಲ್ಲ, ನಮ್ಮ ಇಂಡಿಯಾಯಿಂದ ಕಾಪಿ ಮಾಡಿದ್ದು ಹಂಗೆ ಹೇಳ್ಬೋದು, ಆಯಿತಾ. ಅವರು ಡಿಫ್ರೆಂಟಾಗಿ ಮಾಡಿದ್ದಾರೆ, ನಂಬರ್ಸ್ ಎಲ್ಲ ಡಿಫ್ರೆಂಟ್ ಮಾಡಿದ್ದಾರೆ, ಯಾವೆಲ್ಲ ಡಿಫ್ರೆಂಟ್ ಮಾಡಿದ್ದಾರೆ. ಇವಾಗ ಸ್ನೇಕ್ ಅಂಡ್ ಲಾಡರ್ ಇಷ್ಟು ಫೇಮಸ್ ಆಗಿ ಇರೋದಕ್ಕೆ ಕಾರಣವೇ ನಮ್ಮ ಇಂಡಿಯನ್ ಇನ್ವೆಂಟ್ ಮಾಡಿದರು. ಯಾರು? ಗ್ಯಾನ್ ದೇವ್ ಅವರು ಇನ್ವೆಂಟ್ ಮಾಡಿದ್ದು. ಅವರೇ ಇನ್ವೆಂಟ್ ಮಾಡಿದ್ದಲ್ಲ, ಅವರಿಗೆ ಈ ಕ್ರೆಡಿಟ್ಸ್ ಎಲ್ಲ ಹೋಗಬೇಕು, ಆಯಿತಾ. ಅವ್ರು ಇನ್ವೆಂಟ್ ಮಾಡಿದಿಲ್ಲ ಅಂದರೆ ನಮ್ಮ ಈ ಗೇಮ್ ಸಿಗ್ತಾ ಇರಲಿಲ್ಲ, ಹೇಳ್ಬೇಕಂದ್ರೆ, ಆಯಿತಾ. ಅದೆಲ್ಲ ಆಯಿತಾ. ನಿಮ್ಮ ಮನೇಲಿ ಅಜ್ಜಿನೋ ತಾತನೋ ನಿಮ್ಮ ಅಪ್ಪನೋ ಅಮ್ಮನೋ ಎಲ್ಲಿರ್ತಾರೆ, ಸಾಯಂಕಾಲ ಹೊತ್ತು 6 ಗಂಟೆ ಮೇಲೆ ಸ್ನೇಕ್ ಅಂಡ್ ಲಾಡರ್ ಆರಬಾರ್ದು ಅಂತ, ಏನಕ್ಕಂದರೆ ಸಾಯಂಕಾಲ ಮೇಲೆ ನಿಮ್ಮ ಮನೇಲಿ ದೀಪ ಹಚ್ಚಿರ್ತಾರೆ, ದೇವ್ರಿಗೆ ಪೂಜೆ ಮಾಡಿರ್ತಾರೆ ಅಲ್ಲ, ಸಾಯಂಕಾಲ ಏನನ್ನ ಆಡಿದ್ರೆ 6 ಗಂಟೆ ಮೇಲೆ ನಿಮ್ಮ ಕನಸಲ್ಲಿ ಅದೇ ಬರುತ್ತೆ, ಹಾವು ಕಚ್ಚಂಗೆ ಬರುತ್ತೆ ಅಂತ ಹೇಳಿರ್ತಾರೆ. ಸೊ ಅದೆಲ್ಲ ನಿಜಾನೋ ಗೊತ್ತಿಲ್ಲ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಇದುವರೆಗೂ. ಅದಾದ ನಂತರ ಇವಾಗ ಸೈನ್ ಆಫ್ ಬ್ಯಾಡ್ ಲಕ್ಸ್, ಗುಡ್ ಲಕ್ಸ್ ಹೇಳ್ತೀನಿ. ಅದೇ ನಂಬರ್ಸ್ ಎಲ್ಲರೂ ಇರುತ್ತಲ್ಲ ಅದೆಲ್ಲ 1 to 100 ಸೈನ್ ಆಫ್, ಆ ನಂಬರ್ಸ್ ಎಲ್ಲ ಸೈನ್ ಆಫ್ ಗುಡ್ ಲಕ್ಕು ಯಾವುದು ಅಂತ ಹೇಳ್ತೀನಿ. ಸೈನ್ ಆಫ್ ಬ್ಯಾಡ್ ಲಕ್ ಯಾವ ನಂಬರ್ಸ್ ಹೇಳ್ತೀನಿ, ಫುಲ್ಲು ನಂಬರ್ಸ್ ಎಲ್ಲ ಒಂದು 4 ನಂಬರ್ ಹೇಳ್ತೀನಿ. ಸೈನ್ ಆಫ್ ಗುಡ್ ಲಕ್ಕು 2 ನಂಬರು, ಸೈನ್ ಆಫ್ ಬ್ಯಾಡ್ ಲಕ್ಕು 2 ನಂಬರು, ಆಯಿತಾ. ಸೈನ್ ಆಫ್ ಫಸ್ಟು ಸೈನ್ ಆಫ್ ಗುಡ್ ಲಕ್ಕು 12 ಏನನ್ನು ಬಂದರೆ ನಿಮಗೆ ಫೇತು, ನೀವು ಒಳ್ಳೇದನ್ನು ಬಯಸ್ದಂಗೆ, ಆಯಿತಾ, ನೀವು ಒಳ್ಳೆ ದಾರಿಯಲ್ಲಿ ಹೋಗ್ದಂಗೆ, ಆಯಿತಾ. ಆಮೇಲೆ 76 ಏನನ್ನು ಬಂದರೆ ನಾಲೆಜು, ನಿಮಗೆ ನಾಲೆಜ್ ಜಾಸ್ತಿ ಐತೆ ಅಂತ, ಆಯಿತಾ ಅರ್ಥ. ಹಂಗೆ ಸೈನ್ ಆಫ್ ಬ್ಯಾಡ್ ಲಕ್ಕು ನಿಮಗೇನನ್ನ 41 ಬಂದರೆ ಡಿಸ್ಒಬೀಡಿಯನ್ಸು, ನಿಮಗೇನು ಲಾಯಕ್ಕಿಲ್ಲ ಅಂತ ಅರ್ಥ, ಆಯಿತಾ. ಆಮೇಲೆ 52 ಬಂದರೆ ತೆಫ್ಟು, ಕಳ್ತಾನ ಮಾಡ್ದಂಗೆ, ಅದು ಕೆಟ್ಟದೆ ಅಲ್ಲ. ಸೊ ಇದೆಲ್ಲ ತಿಳ್ಕೊಂಡ್ಮೇಲೆ ಸ್ನೇಕ್ ಅಂಡ್ ಲಾಡರ್ ಬಗ್ಗೆ ಜಾಗ್ರತೆ ಆಗಿರಿ ಸ್ವಲ್ಪನ, ಆಯಿತಾ. ಸೊ ಈ ವಿಡಿಯೋನ ಇಷ್ಟ ಆಗಿರಲಿ, ಲೈಕ್ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.